ಇಂದಿನ ದಿನ ಕಲಾಪಗಳನ್ನು ಬಹಿಷ್ಕರಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲು ಬಂದಿರುತ್ತೇವೆ. ನಮ್ಮ ನೆರೆಯ ಜಿಲ್ಲೆಯ ಬೆಳಗಾವಿಯ ಬಾರ್ ಸಂಘದ ಸದಸ್ಯರಾದಂಥ ಶ್ರೀಯುತ ಗಿರಿರಾಜ್ ನಿಂಗನಗೌಡ ಪಾಟೀಲ್ ಮತ್ತು ಪಿ ವಿ ದೇಸಾಯಿ ಅನ್ನೋ ವಕೀಲರ ಮೇಲೆ ಕೆಲವೊಂದು ಅಪೋಸಿಟ್ ಪಕ್ಷಗಾರರು ಹಲ್ಲೆ ಮಾಡಿದ್ದು ವಿನಾಕಾರಣವಾಗಿ ಅದನ್ನು ಪ್ರತಿಭಟಿಸಿ ಈಗಾಗಲೇ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಬೀದರ್ ಮುಂತಾದಗಳೆಲ್ಲ ನಿನ್ನೆ ದಿವಸ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದು, ದುಷ್ಕರ್ಮಿಗಳ ವಿರುದ್ಧ ತೀವ್ರ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡಿದ್ದಾರೆ. ಮತ್ತು ನಮ್ಮ ಬೆಳಗಾವಿ ಸಹೋದರ ನ್ಯಾಯವಾದಿಗಳಿಗೆ ಒಂದು ಸಪೋರ್ಟನ್ನು ಕೊಡುವ ಮೂಲಕ ನಾವು ಇವತ್ತು ಇಲ್ಲಿ ಬಹಿಷ್ಕಾರ ಮಾಡಿದ್ದೇವೆ. ನ್ಯಾಯಾಲಯಗಳನ್ನು ಇವತ್ತು ನಾವು ಅಬ್ಸ್ಟೇನ್ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಈಗ ಮೇಘಿಂದ ಮೇಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇವೆ. ಇದನ್ನು ಮರುಕಳಿಸದಂತೆ ತೀವ್ರ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ, ತಾಲೂಕು ನ್ಯಾಯಾಲಯಗಳಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಮತ್ತು ವಕೀಲರು ನಿರ್ಭೀಡೆಯಿಂದ ತಮ್ಮ ವೃತ್ತಿಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದೆ ಈ ಥರ ವಕೀಲರ ಮೇಲೆ ಅಪೋಸಿಟ್ ಪಕ್ಷಗಾರರು ಒಂದು ಹಲ್ಲೆ ಮಾಡ್ಕೊತ ಹೋದರೆ ವಕೀಲ ವೃತ್ತಿ ಮಾಡೋದು ಭಾಳ ಒಂದು ಗಂಭೀರ ಸ್ವರೂಪದಿಂದ ಪರಿಣಾಮ ಬೀಳ್ತದೆ. ಯಾಕೆ ವಕೀಲರಿದ್ದರೆ ಸಮಾಜದಾಗ ಶಾಂತಿ, ನ್ಯಾಯ, ನೀತಿ, ಧರ್ಮ ಪಾಲನೆ ಆಗೋದು. ಮತ್ತು ಅಂಥ ವಕೀಲರಿಗೆ ನೀವು ಹಲ್ಲೆ ಮಾಡಕತ್ತಿದ್ರೆ, ಅಪೋಸಿಟ್ ಪಕ್ಷಗಾರರು ಹಲ್ಲೆ ಮಾಡಕತ್ತಿದ್ರು ಅಂದ್ರೆ ನ್ಯಾಯಾಲಯದಾಗ ಬಂದು ಆರ್ಗ್ಯುಮೆಂಟ್ ಮಾಡಲಿ, ಕ್ರಾಸ್ ಮಾಡೋದಾಗಲಿ, ವಾದ ಮಂಡನೆ ಮಾಡೋದಾಗಲಿ, ಇದು ಬಹಳ ಒಂದು ಅತ್ಯಂತ ಶೋಚನೀಯ ಪರಿಸ್ಥಿತಿ ಬರ್ತದೆ. ಮತ್ತು ಪ್ರಜಾಪ್ರಭುತ್ವದ ಒಂದು ಆಧಾರ ಅಂದರೆ ಈ ನ್ಯಾಯಾಲಯಗಳು. ಈ ನ್ಯಾಯಾಲಯಗಳಿದ್ದರಿಂದನೇ ಇವತ್ತು ಪ್ರಜಾಪ್ರಭುತ್ವ ನಡೆದು ಹೊಂಟದ್ದು. ಒಂದು ನ್ಯಾಯಾಲಯಗಳಿಗೆ ಆಧಾರ ಸ್ತಂಭ ಅಂದ್ರೆ ಅದು ವಕೀಲರು. ವಕೀಲರು ನಥಿಂಗ್ ಬಟ್ ದಿ ಆಫೀಸರ್ ಆಫ್ ದಿ ಕೋರ್ಟ್. ಅವರು ವಕೀಲರು ಇದ್ರೇ ಒಂದು ನ್ಯಾಯದಾನದ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಅವರು ಪಾರ್ಟ್ ಆಫ್ ದಿ ಜುಡಿಷಿಯಲ್ ಸಿಸ್ಟಮ್. ಇಂಥ ಸಂದರ್ಭದಾಗ ಮತ್ತು ವಕೀಲರು ಇಲ್ಲಾರ್ದೇ ವಕೀಲರ ಮ್ಯಾಗೆ ಹಲ್ಲೆ ಮಾಡಿ ವಿನಾಕಾರಣ ಯಾವತ್ತೂ ಎಲ್ಲ ವಕೀಲರಿಗೂ ಪ್ರೊಟೆಕ್ಷನ್ ಕೊಡೋದು ಅಸಾಧ್ಯದ ಮಾತು, ಅದು ನನಗೆ ಗೊತ್ತದ. ಆದ್ರೆ ವಕೀಲರಿಗೆ ಒಂದು ವಕೀಲಿಕೆ ವೃತ್ತಿಯನ್ನು ಮಾಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಮತ್ತು ಯಾವುದೇ ರೀತಿ ಅವ್ರ ಮ್ಯಾಗ ಹಲ್ಲೆ, ಅತ್ಯಾಚಾರ ಇಂಥವು ಅದು ಅಂದ್ರೆ ತೀವ್ರ ಆರೋಪಿಗಳ ಮ್ಯಾಗ ಒಂದು ಕ್ರಮ ಕೈಗೊಳ್ಳಬೇಕು. ಮತ್ತು ಈಗಾಗಲೇ ವಕೀಲರ ಹಿತರ ಸಂರಕ್ಷಣೆಯಾಗಿ ಒಂದು ಕಾಯ್ದೆಯನ್ನು ನಾವು ಜಾರಿ ಮಾಡಬೇಕಂತ ಒತ್ತಾಯ ಮಾಡಿ ಅದನ್ನು ಕೊಟ್ಟು ಕಳಿಸಿದ್ದದ. ಅದನ್ನು ಕೂಡ ವಕೀಲರ ಮ್ಯಾಗ ಹಲ್ಲೆ ಆದರೆ ಒಂದು ವಿಷ ಮಾಡಬೇಕು. ಆವಾಗ ಇದು ಸಮಾಜದಾಗ ವಕೀಲರಿಗೆ ಒಂದು ನಿರ್ಭಡೆಯಿಂದ ತಮ್ಮ ವೃತ್ತಿಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದನ್ನು ಒತ್ತಾಯ ಮಾಡೋ ಸಂಬಂಧ ಇವತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಕೊಡ್ತೀವಿ ಮತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರಿಲಾರ್ದಂಗೆ ಅವರಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು. ಈಗತ್ತು ನಾವು ಇವತ್ತು ಕೋರ್ಟಿಂದ ದೂರು ಕಾರ್ಯಕಲಾಪಗಳಿಂದ ದೂರು ಉಳಿದು ನಮ್ಮ ಬೆಳಗಾವಿ ವಕೀಲರ ಜೋಡಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಈಗಾಗಲೇ ಆರೋಪಿಗಳ ಮ್ಯಾಗ ಕೇಸ್ ದಾಖಲಾಗೈತಿ. ಅವರಲ್ಲಿ ಏನು ಮುಂದಿನ ಕ್ರಮ ಕೈಗೊಳ್ತಾರೋ ನಾವು ಅದನ್ನು ಫಾಲೋ ಮಾಡಿ ಅವರು ಆರೋಪಿ ಅರೆಸ್ಟ್ ಆಗಿದ್ದಾರೆ. ಅವ್ರ ಮ್ಯಾಗ ಶಿಕ್ಷಣ ಆಗಿದೆ. ಹಾಕಿದ್ದಾರೆ ಎಫ್ಐಆರ್ ಆಗಿದೆ. ಹಂಚಿನ ಮನಿ ಅನ್ನೋಂತ ಆರೋಪಿಗಳು ಅದಾರ, ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇದು ಘಟನೆ ಆಗಿದ್ದು ಸೋಮವಾರ ದಿವಸ. ನಿನ್ನೆ ನಮಗ ಅವರೆಲ್ಲ ಮೆಸೇಜ್ ಕೊಟ್ಟಿದ್ರಿಂದ ನಾವು ಇವತ್ತು ಇಲ್ಲಿ ಬಯಕಟ್. ನಿಮ್ಮ ಹೆಸರು? ನನ್ನ ಹೆಸರು ಎಂ ಎಚ್ ಕಾಸ್ತಿ, ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಇದರ ಡಿಸಿ ಆಫೀಸ್ ಕೋ ಏಕ ಮೆಮೊರಾಂಡಮ್ ದೇನೆ ಆಯ್. ಈ ಮೆಮೊರಾಂಡಮ್ ಕಾ ಉದ್ದೇಶ ಐಸಾ ಹೈ ಕಿ 19/8/2019 ಸೋಮವಾರ ಕೆ ದಿನ ಹಮಾರೆ ಬೆಳಗಾವಿ ದೋ ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ಊಪರ್ ಅಪೋಸಿಟ್ ಪಾರ್ಟಿ ವಾಲೋನೆ ಉನ್ಕೆ ಊಪರ್ ಅತ್ಯಾಚಾರ ಕಿಯಾ. ಜಬ್ ವೋ ಡಾಕ್ಯುಮೆಂಟ್ಸ್ ನಿಕಾಲ್ನೆ ಗಯೆ ಥೆ ತೋ ಉನ್ಕೊ ನಾಲಾಯಕ್ ಔರ್ ಅಶಬ್ದ ಗಾಲಿಯಾ ದೇಖೆ ಔರ್ ಉನ್ಕೊ ಮಾರ್ನೆ ಕಿ ಕೋಶಿಶ್ ಕಿ ಔರ್ ಏಕ್ ದೋ ಬಾರ್ ಥೋಡಾ ಹಾಥಾಪಾಯಿ ಭಿ ಕಿಯಾ ಉನ್ಕೆ ಸಾಥ್. ಉನ್ಕೊ ಪ್ರೊಟೆಕ್ಟ್ ಕರ್ನೆ ಕೆ ಲಿಯೆ ಹಮ್ನೆ ವಹಾಂ ಪೆ ಆಲ್ರೆಡಿ ಉಸ್ಕೆ ಊಪರ್ ಕ್ರಮ ಕರ್ನೆ ಕೆ ಲಿಯೆ ವಹಾಂ ಪೆ ಬತಾಯ ಕಿಯಾ ಹೈ ಔರ್ ಆಲ್ರೆಡಿ ಎಫ್ ಆರ್ ಹೋ ಗಯಾ ಉನ್ಕೆ ಊಪರ್. ಲೇಕಿನ್ ಯೇ ಜೋ ದುರ್ಘಟನಾ ಹುಯಿ ಹೈ ಯೇ ಬಹುತ್ ಗಲತ್ ತರೀಕೆ ಸೇ ಹುಯಿ ಹೈ ಕ್ಯೋಂಕಿ ಯೇ ಅಡ್ವೊಕೇಟ್ ಜೋ ಹೈ ಯೇ ಅಪ್ನೆ ಕ್ಲೈಂಟ್ ಕೆ ಲಿಯೆ ಲಡ್ತಾ ಹೈ ನಾ ಕಿ ಖುದ್ ಕೆ ಲಿಯೆ ಲಡ್ತೆ ರಹತಾ ಹೈ. ಜೋ ಭಿ ಡಾಕ್ಯುಮೆಂಟ್ ನಿಕಾಲ್ನೆ ಜಾತೆ ಹಮ್ ಯೇ ಅಡ್ವೊಕೇಟ್ ಕೆ ಲಿಯೆ ಕ್ಲೈಂಟ್ಸ್ ಕೆ ಲಿಯೆ ನಿಕಾಲ್ನೆ ಜಾತೆ ಹೈ ಔರ್ ಅಗರ್ ಐಸಾ ಯೇ ಕಂಟಿನ್ಯೂ ರಹಾ ತೋ ಯೇ ಗಲತ್ ಚೀಜ್ ಹೈ. ಮೇರಾ ನಾಮ ಹೈ ಆನಂದ್ ರಣವಾಲ್, ವೈಸ್ ಪ್ರೆಸಿಡೆಂಟ್ ಬಿಜಾಪುರ್ ಬಾರ್ ಅಸೋಸಿಯೇಷನ್. ಯಾವುದೇ ರೀತಿ ಅಪೋಸಿಟ್ ಪಕ್ಷ ಇನ್ನೂ ಹೆಸರು ಇದೆ.
ಮಾಡ